ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಅದು ದೇವಸ್ಥಾನ ಮಸೀದಿ ಅಲ್ಲ ಅನ್ನೋದು ಒಂದ್ ಕಡೆ ಆದರೆ ಮಗದೊಂದು ಕಡೆ ಅಲ್ಲಿ ಮದರಸಾಗಳನ್ನ ನಡೆಸಲಾಗ್ತಾ ಇತ್ತು ಅನ್ನೋ ವಿಚಾರ ಕೂಡ ಸದ್ದು ಮಾಡ್ತಾ ಇತ್ತು ಅದೇ ಹಳೆ ವಿಚಾರ ಬಟ್ ಈಗ ಜಾಮಿಯಾ ಮಸೀದಿಯ ಹೊಸ ಅಪ್ಡೇಟ್ ಏನು ನೋಡ್ಕೋಬರೋಣ ಜಾಮಿಯಾ ಮಸೀದಿ ಬಗ್ಗೆ ಮತ್ತೊಂದು ದಾಖಲೆ ಪತ್ತೆ ದೇವಸ್ಥಾನ ಒಡೆದಾಕಿ ಮಸೀದಿ ಕಟ್ಟಿದಂತೆ ಟಿಪ್ಪು ಮಂಡ್ಯದ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಿದೆ ಜಾಮಿಯಾ ಮಸೀದಿಯೋ ಅಥವಾ ಮಂದಿರವೋ ಅನ್ನೋ ಚರ್ಚೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಮೊನ್ನೆಯಷ್ಟೇ ಬಾಲಗಣಪತಿ ಭಟ್ಟ ಅನ್ನೋ ಲೇಖಕರು ಬರೆದ ಮೂಡಲ ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ಸುಪ್ರಭಾತ ಪುಸ್ತಕ ದೊರೆತಿತ್ತು ಇದರಲ್ಲಿ ಟಿಪ್ಪು ಆಂಜನೇಯ ದೇವಸ್ಥಾನ ಒಡೆದಾಕಿದ್ದ ಅಲ್ಲಿದ್ದ ವಿಗ್ರಹವನ್ನ ಕಾವೇರಿ ನದಿಗೆ ಎಸೆದು ಜಾಮಿಯಾ ಮಸೀದಿ ನಿರ್ಮಿಸಿದ್ದ ಅನ್ನೋದು ಉಲ್ಲೇಖವಾಗಿತ್ತು ಆರ್ಚಾಲಜಿ ಸರ್ವೆ ಡಿಪಾರ್ಟ್ಮೆಂಟ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕೊಟ್ಟಂತ ವರದಿ ಇದರಲ್ಲಿ ಸ್ಪಷ್ಟವಾಗಿದೆ ಮೂಡ್ಲ ಭಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿತ್ತು ಇವಾಗ ಏನು ಜಾಮಿಯಾ ಮಸ್ಜಿದ್ ಮಸ್ದೀದಿ ಅಲ ಅಂತ ಏನ್ ಪರಿವರ್ತನೆ ಆಗಿದೆ ಆಂಜನೇಯ ಮೂರ್ತಿಯನ್ನ ಗೌರಿ ಕಡ ಅನ್ನೋ ಒಂದು ಜಾಗದಲ್ಲಿ ಎಸ್ತಿರ್ತಾನೆ ಅದನ್ನ ದಳವಾಯಿ ದೊಡ್ಡಯ್ಯ ಅನ್ನೋರು ಮತ್ತೆ ಅದನ್ನ ಸಂರಕ್ಷಣೆ ಮಾಡಿ ಟಿಪ್ಪು ಹತ್ಯೆ ಆದ ನಂತರ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿರ್ತಾರೆ ಕಾನೂನು ಚೌಕ್ ಕಟ್ ನಲ್ಲಿ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣದಲ್ಲೂ ನಿಲ್ಲೋದಿಲ್ಲ ಈ ಹೋರಾಟ ನಿರಂತರವಾಗಿರ್ತದೆ ಇನ್ನು ಆಂಜನೇಯ ಸ್ವಾಮಿ ಸುಪ್ರಭಾತ ಪುಸ್ತಕ ದೊರೆತ ಬೆನ್ನಲ್ಲೇ ಪ್ರಧಾನಿ ವೆಚಾರ್ ಮಂಚು ವೇದಿಕೆ ಇನ್ನೊಂದು ಅಧಿಕೃತ ದಾಖಲೆ ರಿಲೀಸ್ ಮಾಡಿದೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆರ್ಕಿಯಾಲಜಿ ಸರ್ವೆ ಆಫ್ ಮೈಸೂರು ಪುಸ್ತಕದಲ್ಲಿ ಜಾಮಿಯಾ ಮಸೀದಿ ವಿವಾದದ ಬಗ್ಗೆ ವರದಿ ನೀಡಲಾಗಿದೆ ಇದರಲ್ಲೂ ಜಾಮಿಯಾ ಮಸೀದಿ ಹಾಗೂ ಮಿನಾರ್ ನಿರ್ಮಾಣದ ಉದ್ದೇಶದಿಂದ ಆಂಜನೇಯ ದೇವಸ್ಥಾನ ಒಡೆದು ಮಸೀದಿ ನಿರ್ಮಿಸಿರುವುದು ಉಲ್ಲೇಖವಾಗಿದೆ ಟಿಪ್ಪು ಇಲ್ಲಿದ್ದ ವಿಗ್ರಹಗಳನ್ನು ಗೌರಿಗಡ ಎಂಬಲ್ಲಿಗೆ ಎಸೆದಿದ್ದ ಟಿಪ್ಪು ನಿಧನದ ಬಳಿಕ ದಳವಾಯಿ ದೊಡ್ಡಯ್ಯ ಎಂಬಾತ ದೇಣಿಗೆ ಸಂಗ್ರಹಿಸಿ ದೇವಸ್ಥಾನ ಕಟ್ಟಿಸಿದ್ರು ಅಂತ ಪುಸ್ತಕದಲ್ಲಿ ಬರೆಯಲಾಗಿದೆ ಹೀಗಾಗಿ ಟಿಪ್ಪು ವಿಗ್ರಹ ಬಂಚಕ ಅನ್ನೋದು ಸಾಬೀತಾಗಿದೆ ಟಿಪ್ಪು ಪಠ್ಯವನ್ನು ಕೈಬಿಡಬೇಕು ಅಂತ ಮೋದಿ ವಿಚಾರ್ ಬಂಚ್ ಒತ್ತಾಯಿಸಿದೆ ಒಟ್ನಲ್ಲಿ ಆರ್ಕಿಯಾಲಜಿ ಸರ್ವೆ ಆಫ್ ಮೈಸೂರು ವರದಿ ಇಟ್ಕೊಂಡು ಕಾನೂನು ಹೋರಾಟ ಮಾಡಲು ಹಿಂದೂ ಸಂಘಟನೆಗಳು ಲೆಕ್ಕಾಚಾರ ಹಾಕೊಂಡಿವೆ ಹೀಗಾಗಿ ಜಾಮಿಯಾ ಮಸೀದಿ ವಿವಾದ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ ಮೂಡಿಸಿದೆ ಕ್ಯಾಮೆರಾಮಾನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ